ಎಲ್ರಿಗೂ ನನ್ನ ನಮಸ್ಕಾರಗಳು ವೇಧವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ನೋಡ್ರಿ ಸ್ಪೆಷಲ್ ಅನ್ಲಿಕ್ಕೆ ನಾನು ಏನು ಅಡಿಗೆ ಮಾಡೀನಿ ಅಪ್ಲೋಡ್ ಮಾಡ್ಬಿಟ್ಟಿನ್ರೀ ಬಟ್ ಅದ್ರೊಳಗ ಒಂದ್ ಚೂರು ಸ್ಪೆಷಲ್ ಇರ್ತದ್ರಿ ಅಂದ್ರ ಪಲ್ಯ ಸೇಮ್ ಇರ್ತದ ನಿಮ್ ಕಡೆನು ಪಲ್ಯ ಅದೇ ಇರ್ತದ ನಮ್ ಕಡೆನೂ ಪಲ್ಯ ಅದೇ ಇರ್ತದ ಬಟ್ ನಮ್ ಸೈಡ್ ಮಾಡು ಮೆಥಡ್ ಚೇಂಜ್ ಇರ್ತದ ನಿಮ್ ಸೈಡ್ ಮಾಡು ಮೆಥಡ್ ಚೇಂಜ್ ಇರ್ತದ ಹಂಗೆ ನೀವೆಲ್ಲ ನೋಡಿ ಸುಮ್ ಅಂತ ಅನ್ಕೊಂಡ್ರೇನ್ ಇಲ್ಲವೇ ಇಲ್ಲ ನಾ ತಪ್ಪು ಅದು ಯಾಕಂದ್ರೆ ನಿಮ್ ಕಡೆ ನೀವು ಹೆಂಗ್ ಮಾಡ್ತೀರ ಕಮೆಂಟ್ ಮಾಡಿ ಅಂತ ತಿಳಿಸೇ ಇರ್ತೀರಿ ಆಮೇಲೆ ಅದ್ರೊಳಗೆ ಒಂಚೂರು ಜೂರು ಡಿಫ್ರೆಂಟ್ ಆಗಿ ಮಾಡ್ತಿದ್ರು ಅದನ್ನು ಕೂಡ ಕಮೆಂಟ್ ಮಾಡಿರ್ತೀರಿ ನೆಕ್ಸ್ಟ್ ಟೈಮ್ ನಾನ್ ನನ್ ರುಟೀನ್ ಒಳಗ ನಾನ್ ಅದು ಪಲ್ಯ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ಕೊತೀನ್ರಿ ನಾನು ಕೂಡ ನಿಮ್ಮಿಂದ ಬಹಳ ತಿನ್ರಿ ಅದು ಬಹಳ ಇಂಪಾರ್ಟೆಂಟ್ ಅದ ನೀವು ಹೆಂಗೆ ಮಾಡ್ತೀರಿ ನನಗ್ ತಿಳಿಸಿರ್ತೀರಿ ನಾನ್ ಹೆಂಗ್ ಮಾಡ್ತೀನಿ ನಿಮಗಂತೂ ವಿಡಿಯೋ ಮೂಲಕನೇ ಹಾಕ್ಬಿಟ್ಟಿರ್ತೀನಿ ಟೈಮ್ ಐದ್ ಗಂಟೆ ಆಗೇದ್ರಿ ಐದ್ ಗಂಟೆಕ್ ರಂಗೋಲಿನಿ ನಡೆದ್ಬಿಟ್ಟಿರ್ತದೊಳಗ ಬಹಳ ಅಂದ್ರೆ ಐದ್ ನಿಮಿಷ ಹತ್ತು ನಿಮಿಷ ಡೈಲಿ ಟೈಮಿಂಗ್ ಚೇಂಜ್ ಆಗ್ತಿರ್ತದ ಅಂದ್ರ ಒಮ್ಮೆ ಐದ್ ಗಂಟೆ ಒಮ್ಮೆ ಐದು 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 ಹತ್ತು ಅಂದ್ರೆ ಒಟ್ಟ ರಂಗೋಲಿ ಮುಗಿಯೋದು ಐದು ಹದಿನೈದು ಐದು ಇಪ್ಪತ್ತಕ್ಕೆ ರಂಗೋಲಿ ಮುಗಿದಿರ್ತದ್ರಿ ಆಮೇಲೆ ಐದುವರೆಗೆ ವಾಕಿಂಗ್ ಹೋಗುದು ಆರು ಹದಿನೈದರ ತನಕ ವಾಪಸ್ ಬರುದು ಮೇಲೆ ಛಾಗಿಯ ಕುಡುದು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಕೂಡ ಒಂದೊಂದು ಸರಿ ನಿಮ್ಗೆ ನೀವು ಹೇಳಿರಿ ಎಷ್ಟೋ ಸರಿ ಲೈವ್ ಬಂದಾಗ ಕಮೆಂಟ್ ಮಾಡಿ ತಿಳಿಸಿರಿ ನಿಮ್ಮ ಮಾರ್ನಿಂಗ್ ಫುಲ್ ರುಟೀನ್ ತಿಳಿಸ್ರಿ ಆಫ್ಟರ್ನೂನ್ ಫುಲ್ ರೂಟೀನ್ ಈವ್ನಿಂಗ್ ಫುಲ್ ರೂಟೀನ್ ಮತ್ತು ಅದ್ರೊಳಗು ಬಹಳ ಡಿಮ್ಯಾಂಡ್ ಒಳಗಿರುದ್ರ ಸಾಯಂಕಾಲದ್ರಿ ಈವ್ನಿಂಗ್ ನೀವು ಏನು ಮಾಡ್ತೀರಿ ಅಡಿಗೆ ಅನ್ರಿ ಟಿಫನ್ ಅಂತ ಹೇಳ್ತೀರಿ ಯಾವ ಯಾವ ಥರ ಟಿಫನ್ ಮಾಡ್ತೀರಿ ನಾನು ನಮ್ಗೆ ತಿಳಿಸ್ರಿ ಅಂತೀರಿ ಶುವರ್ ರೀ ನಾ ತಿಳಿಸ್ತೀನಿ ಅದನ್ನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡೋಣರಿ ಆದಷ್ಟು ಏನಾಗ್ತದೆ ಗೊತ್ತೀನಿ ರೀ ಈಗ ಅಡುಗೆ ಮಾಡ್ತಿರ್ತೀನಿ ಮುಂಜಾನೆ ರಂಗೋಲಿ ಎಲ್ಲರೂ ಇಷ್ಟಪಡ್ತಿರಲ್ಲ ಹೀಗಾಗಿ ರಂಗೋಲಿಯಿಂದಾನೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಮತ್ತೆ ಇವತ್ತೇನು ಅಂತೀರೇನು ರೀ ಇಲ್ಲಿ ನೋಡ್ರಿ ಇವತ್ ಸ್ವಲ್ಪ ಡಿಫ್ರೆಂಟ್ ಅದ ಡಿಗ್ರಿ ಕೆಳಗಡೆ ಒಂದ್ ಮೆಂತ್ಯ ಸುಡದ ರೀ ಪಾಲಕ್ ಹುಣ್ಚಿಕ್ಕ ಒಂದಿಷ್ಟು ಹಕ್ಕರಿಕೆ ಅಂತ ಬರ್ತಾವ್ರಿ ಅವೆಲ್ಲಾ ತೊಳೆದು ಇಟ್ಕೊಂಡಿನ್ರಿ ಮತ್ತೆ ಇದು ಕರ್ಚಿಕಾಯಿ ಅಂತೀವ್ರಿ ಕರ್ಚಿಕಾಯಿ ಕಡ್ಚಿಕಾಯಿ ಅಂತಾರೀ ನಮ್ ಸೈಡ್ ನಿಮ್ ಸೈಡ್ ಏನಂತಾರ ಗೊತ್ತಿಲ್ಲ ಇದು ಮಾತ್ರ ಶುಗರ್ ಹೇಳಿ ಮಾಡಿಸಿದ ಪಲ್ಯಾರಿ ಯಾವಾಗು ಸಿಗಂಗಿಲ್ಲ ಅದು ಇದು ಇದನ್ ಟೂ ಮಂತ್ಸ್ನ ಅಷ್ಟ ಸಿಕ್ತದ್ರಿ ಉಡಿಕ್ಯಾಡ್ ತಗೋಬೇಕ್ರಿ ಅವೈಲೇಬಲ್ ಇರಂಗಿಲ್ಲ ಸಂತಿ ಒಳಗ ಕಡೆ ಇರ್ತದ್ರಿ ಇದ್ರ ಟೇಸ್ಟ್ ಹೆಂಗಿರ್ತ ಗೊತ್ತೇನ್ರಿ ಸ್ವಲ್ಪ ಕಹಿಯಾಗಿರ್ತದ ಬಟ್ ನಾವು ಸ್ವಲ್ಪ ಎಣ್ಣೆ ಹಾಕಿ ತಾಳಸ್ಕೊಂಡ್ಮೇಲೆ ಟೇಸ್ಟ್ ಮಾತ್ರ ಸೂಪರ್ ಇರ್ತದ್ರಿ ಬರೇ ಬಾಯ್ಲೆ ತಿನ್ಲಿ ರುಚಿ ಇರ್ತದ್ರಿ ಆದ್ರ ಅದ್ರೊಳಗ ಒಂದಿಷ್ಟು ಬೇಳೆ ಹಾಕ್ಬೇಕಲ್ರಿ ಬಹಳ ಮಂದಿ ನೆನಿಸಿಟ್ಟು ಅದು ಹಾಕ್ತಾರ್ರಿ ನಾ ಏನ್ ಮಾಡ್ದಿ ಹೆಂಗು ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಇದು ತೊಗರಿ ಬೇಳೆ ಕುದಿಲಿಕ್ಕೆ ಇಟ್ಟಿನ್ರಿ ಅದ ತೊಗರಿ ಬೇಳೆ ನಾ ಏನ್ ಮಾಡ್ಬಿಡ್ತೀನಿ ಇದ್ರೊಳಗ ಒಂದ್ ಅರ್ಧ ಮರದ ಕುದಿರ್ತಾವಲ್ಲ ಅವನ್ನ ಆಡ್ ಮಾಡಿ ಮಾಡ್ಬಿಡ್ತೀನಿ ಟೂ ಇನ್ ಒನ್ ಹೆಂಗು ತೊಗರಿ ಬೇಳೆ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಅದರೊಳಗೆ ಅರ್ಧ ಮರ್ದ ಬೆಂದದ್ದು ಇದಕ್ ಹಾಕುದ್ರಿ ಆ ಮಸ್ತ್ ಆಗ್ಬಿಡ್ತಾವ ಮತ್ತೆ ಇದ್ರ ಸಲುವಾಗಿ ಅಂತ ಹೇಳಿ ತೊಗರಿ ಬೇಳಿ ಆಗ್ಲಿ ಕಡಲಿ ಆಗ್ಲಿ ಬ್ಯಾರೆ ಕಿಡಂಗಿಲ್ಲ ಸ್ವಲ್ಪ ರೀ ಎಣ್ಣೆನೂ ಸ್ವಲ್ಪ ಯೂಸ್ ಮಾಡ್ರಿ ಅಡಿಗೆಗೆ ಜಾಸ್ತಿ ಹುಯ್ಯಂತ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟು ಬೇಕೋ ನಮ್ಮ ದೇಹಕ್ಕ ಅಷ್ಟರಿ ಸ್ವಲ್ಪ ಒಂದು ಸ್ಪೂನು ದೇಡ್ ಸ್ಪೂನ್ ಅಷ್ಟರಿ ಹಾಕಿ ಅದರೊಳಗೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಹಾಕಿ ಈ ಕಡ್ಚಿಕಾಯಿ ಕರ್ಚಿಕಾಯಿ ಏನಂತೀವಲ್ರಿ ಇವನ್ನ ಹಾಕ್ಬಿಡುದ್ರಿ ಸ್ವಲ್ಪ ತಾಳಸ್ಕೊಂಡು ಅರ್ಧ ಮರ್ಧ ಬೆಂದ ತೊಗರಿ ಬೇಳಿ ಒಂದು ಎರಡು ಸ್ಪೂನ್ನಷ್ಟು ಹಾಕ್ತೀನಿ ರೀ ಹಾಕಿ ಚಂದಾಗಿ ಕೈಯಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಒಂದು ಎರಡು ನಿಮಿಷ ಮತ್ತು ಸಣ್ಣ ಒಲಿ ಮೇಲೆ ತಾಳಿಸ್ಕೊಂಡು ತೆಗೆದ್ ಮಸ್ತ್ ರುಚಿ ರುಚಿಯಾದ ಕಡ್ಚಿಕಾಯಿ ಪಲ್ಯ ರೆಡಿ ಆಗ್ತದ್ರಿ ಮತ್ತ ಇವಕ ನೀವೇನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಎರಡು ಸ್ಪೂನ್ನಷ್ಟು ಈ ತೊಗರಿ ಬೇಳೆಯನ್ನು ಬೆಂದ ತೊಗರಿ ಬೇಳೆ ಹಾಕೊಂಡು ಬಿಡ್ತೀನಿ ಎರಡು ಸ್ಪೂನ್ ಅಂದ್ರೆ ಸಣ್ಣ ಸ್ಪೂನ್ ಊಟ ಮಾಡೋ ಸ್ಪೂನ್ ಅಲ್ರೀ ಇಲ್ಲೇನು ನಾನು ಪಲ್ಯ ಮಾಡ್ಲಿಕ್ಕಿನಿ ದೊಡ್ಡ ಸ್ಪೂನ್ ರೀ ಸೌಟ್ ರೀ ಅದರದು ನೋಡ್ರಿ ಇದು ದೊಡ್ಡ ಒಲಿಯದ ರೀ ಮಾಡಿದ್ ಅಂದ್ರ ಸಣ್ಣ ಮಾಡೋಣ ಆರೇ ರೀ ಅದಕ್ಕೆ ಅದರದ್ದು ಅದ್ರ ಜುಡಿ ಒಂದು ಗುದ್ದೆ ಹಗ್ಲೆಲ್ಲಾ ಹೊತ್ತಾಕುದು ಹಗ್ಲೆಲ್ಲಾ ಆರುದು ಸಣ್ಣ ಮಾಡಿದ್ವಿ ಆರೇ ಹೋಗ್ಬಿಡ್ತದ್ರಿ ನೋಡ್ರಿ ಹಿಂಗಾಗ್ಯದ್ರಿ ಇನ್ ಇದಕ್ಕೇನದ್ ಚಿಕ್ಕ ತಕ್ಕಷ್ಟು ಉಪ್ಪು ಖಾರ ಆಡ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ತಗದ್ ರೀ ಇದು ಚಪಾತಿ ಭಕ್ರಿ ಇಲ್ಲ ಅಂದ್ರೆ ಹಂಗ ತಿಂದ್ರೂ ನಡಿತದ್ರಿ ಶುಗರ್ ದವ್ರಿಗಂತೂ ಹೇಳಿ ಮಾಡಿಸಿದ ಪಲ್ಯ ಮತ್ ಅವ್ರಿಗೆ ಅಷ್ಟ ಅಲ್ಲ ಇದು ಅಂತ ಯಾಕಂದೆ ಅಂದ್ರ ಅವ್ರ ಅವ್ರ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಒಳಗ ಇಡ್ತದ್ರಿ ಮತ್ತ ಉಳ್ದವ್ರಿಗೆ ಎಲ್ರಿಗೂ ಇದು ಬಹಳ ಚಲೋರಿ ಶುಗರ್ ಬರಂಗಿಲ್ಲ ಅಷ್ಟ ಶುಗರ್ ಇರ್ಲಾರ್ದವ್ರಿಗೆ ಶುಗರ್ ಬರುದಿಲ್ಲ ಈ ಪಲ್ಯ ಸಿಕ್ಕ್ರ ಬೆಳಿಕ್ಕೆ ಹೋಗ್ಬೇಡ್ರಿ ಇನ್ನೇನದ ಈ ಪಲ್ಯ ಆಯ್ತು ಇಳಸ್ತೀನ್ರಿ ಇನ್ನ ಇಳಿಸಿ ಬಕ್ರಿ ತಯಾರಿ ಮಾಡುಣ್ರಿ ಮತ್ತು ಅದು ಅಲ್ಲದೆ ಮುದ್ದಿ ಪಲ್ಯಾನು ರೀ ಮುದ್ದಿ ಪಲ್ಯ ಮಾಡ್ಕೋಬೇಕಾದ್ರ ಎಲ್ಲ ಹೆಚ್ಚಿಟ್ಕೊಂಡು ಮಾಡಿ ಇದಿಷ್ಟು ಪಲ್ಯ ಒಂದು ತೊಳೆದ ಇಟ್ಕೊಂಡೇನ್ರೀ ಅದಕ್ಕೆ ಈಗ ಮೊದ್ಲು ಮಾಡ್ತೀನಿ ಮಾಡ್ತೀನ್ರಿ ಬಕ್ರಿ ಮಾಡ್ಲಿಕ್ಕೆ ಹೆಸರು ರೀ ಬಿಸಿನೀರ್ ಹಾಕೋಬೇಕಲ್ರಿ ಆ ಬಿಸ್ನೀರ್ ಆಗೋ ತನಕ ಪಲ್ಯ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಅಂದ್ರೆ ಎರಡೆರಡು ಮೂರು ಮೂರು ಕೆಲಸ ಅಟ್ ಎ ಟೈಮ್ ಆಗ್ತದ್ರಿ ನಮಗ ಪಲ್ಯ ಒಂದ ಸೋಸ್ಕೋತ ಕೂಡ್ಲಿಕ್ಕೆ ಟೈಮ್ ರೀ ಅದಕ್ಕ ಅಲ್ಲಿ ಭಕ್ರಿಗೆ ಹೆಸರು ರೆಡಿ ಆಗೋದ್ರಾಗ ಪಲ್ಯ ಹೆಚ್ಚಿ ತಕ್ಕೊಂಡು ಇಲ್ಲಿ ಹಿಟ್ ರೆಡಿ ಮಾಡಿ ಇಟ್ಕೊಂಡ್ ಬಿಟ್ವಿ ಅಂದ್ರ ಮುಗೀತ್ರಿ ಎಲ್ಲಾ ಫಾಸ್ಟ್ ಫಾಸ್ಟ್ ಏರಿ ಭಾಳ ಅಂದ್ರೆ ಥರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ ಅಂದ್ರೆ ಎಲ್ಲಾ ಅಡಗಿನೂ ಮುಗಿದ್ ಬಿಡ್ತದ್ರಿ ಈಗ ಬಕ್ರಿಗೇನು ಹೆಸರು ಹಾಕೊಂಡೆ ಬುಟ್ಟಿ ಹಸಿಯದ್ರಿ ತೊಳ್ಕೊಂಡಿನಿ ಬುಟ್ಟಿ ನೋಡ್ರಿ ಇದು ನಿಮ್ಗೆ ನೋಡೋರಿಗೆ ಅನಿಸ್ತಿರ್ಬೇಕು ಯಾಕಂದ್ರೆ ನನಗೂ ಅನಿಸ್ತದ್ರಿ ಈ ಬುಟ್ಟಿ ಬಲಗೈ ರೀ ಎಲ್ಲ ಅಡಿಗೆ ಮಾಡ್ಲಿಕ್ಕೆ ಇದು ಭಾಳ ಬೆಸ್ಟ್ ರೀ ಆದ್ರೆ ಅದು ಬೆಳ್ಳಗ ಆಗುವಲ್ತ್ರಿ ನಾ ಏನು ಮಾಡ್ಲಿ ಹೇಳ್ರಿ ಇದು ಯಾಕೆ ಹಿಂಗದ ಅಂತಂದ್ರ ಏನು ಏನ್ರಿ ಪ್ರೋಗ್ರಾಮ್ ಆದರೂ ಕರೀಲಿಕ್ಕೆ ಮಾಡಲಿಕ್ಕೆ ಇದೇ ಬುಟ್ಟಿ ತೊಗೋತೀವ್ರಿ ಆಯ್ತ್ರಿ ಒಂದು ರೀ ನಮ್ಮ ಮನೆ ಹತ್ರ ಇದ್ದವರು ನಮ್ಮ ಫ್ರೆಂಡ್ಸ್ ಎಲ್ಲಾ ಇದ ಬುಟ್ಟಿನೇ ನಮ್ಮ ನಮ್ಮ ಪರಿಚಯ ಇದ್ದವ್ರು ಆಲ್ಮೋಸ್ಟ್ ಮನಿ ಒಳ ಎಲ್ಲಾಗ್ ನಾ ಇರ್ತಾವಲ್ರಿ ಏನಾರ ಕರಿಲಿಕ್ಕೆ ಮಾಡಲಿಕ್ಕೆ ಇದೇ ಬುಟ್ಟಿ ಒಯ್ತಾರ್ರಿ ಹಿಂಗಾಗಿ ಆ ಬುಟ್ಟಿ ಎಲ್ರಿಗೂ ಅಷ್ಟು ಹೆಲ್ಪ್ ರೀ ಆದ್ರೆ ಅದು ಬೆಳ್ಳಗ ಆಗೋಲ್ತ್ರಿ ಬರೇ ಎಣ್ಣೆ ಕರಿಯೋದ್ರಿಂದ ಹಂಗಾಗಿ ಅದು ಏನು ಮನ್ನಿ ಸಂಡೇ ಅಂತೂ ಲಾಸ್ಟ್ ಸಂಡೇ ರೀ ನಿಮ್ ಮುಂದೆ ಹೇಳ್ತೀನಿ ಇದಕ್ಕ ನಾ ಆಸಿಡ್ ಹಾಕಿ ಕ್ಲೀನ್ ಮಾಡ್ಬೇಕಂತ ತಿಕ್ಕಿನ್ರಿ ಆದ್ರೂ ಅದು ಕಣ್ಣು ತೆಗದಿಲ್ರಿ ನಿಮಗೇನಾದರೂ ಇದರದ ಟಿಪ್ಸ್ ಗೊತ್ತಿದ್ರೆ ಹೇಳ್ರಿ ಪ್ಲೀಸ್ ಯಾಕಂದ್ರೆ ಎಷ್ಟೋ ಮಂದಿ ಮನ್ಯಾಗಿದ ಇದೇ ನಮ್ಮ ಅತ್ತಿ ಮನೆಯೊಳಗ ಅದರಿ ಇಂತಾದೆ ಸೇಮ್ ರೀ ಅವ್ರ ಮನೆಯಾಗ ರೀ ನಿಮಗೆ ಇಷ್ಟು ಸ್ವಚ್ಛ ಅದ ರೀ ಸದ್ಯ ಹೊಸ ತಂದಾರೇನ ಅಂತೀರಿ ಅವರು ಕೂಡ ಎಲ್ಲದಕ್ಕೂ ಯೂಸ್ ಮಾಡ್ತಾರ್ರಿ ಮತ್ತೆ ನಾ ಇದನ್ನ ಎಲ್ಲದಕ್ಕೂ ಒಂದು ಹುಳಿ ಅನ್ರಿ ಒಂದು ಪಲ್ಯ ಅನ್ರಿ ಒಂದು ಉಪ್ಪಿಟ್ಟು ಅನ್ರಿ ಒಂದು ಸೂಸ್ಲಾ ಒಂದು ಚುನ್ಮುರಿ ಅವಲಕ್ಕಿ ಹಚ್ಚಲಿಕ್ಕೆ ಹೆಂಗ್ ನಾವು ಯೂಸ್ ಮಾಡ್ತೀವಲ್ಲ ಅವರು ಕೂಡ ಹಂಗ ಯೂಸ್ ಮಾಡ್ತಾರ್ರಿ ಖರೆ ಅವ್ರ ಮನೆಯಾಗ ಇಷ್ಟು ಬೆಳ್ಳದ್ ಚಂದ ಅದ ರೀ ಆದ್ರ ಅವ್ರ ದೊಡ್ಡ ದೊಡ್ಡ ಫಂಕ್ಷನ್ ಗೆ ಅವ್ನ ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಇವತ್ತ ನಮ್ ಬುಟ್ಟಿ ಬಗ್ಗೆ ಪಾಪ ನೋಡ್ರಿ ನೀವೆಲ್ಲ ಆ ಬುಟ್ಟಿ ನೋಡಿದಾಗ ನನಗೇ ಅನಸ್ತದ್ರಿ ನಾ ವಿಡಿಯೋ ಏನ್ರ ನೋಡಿದ್ನಿ ನೀನ್ ತಿಳ್ಕೊರಿ ಹೀಗೆ ನಂಗೆ ಅನಸ್ತಿರ್ತದ ಪಾ ಇದು ಬುಟ್ಟಿ ಇಷ್ಟ ಇದನ್ನು ಹೆಂಗರ ಕ್ಲೀನ್ ಇದು ನಾನು ನಮ್ಮ ನಾನಿಯವ್ರಿಗೆ ಇವತ್ತು ಹೇಳಿನ್ ನೋಡ್ರಿ ಏನ್ರೀ ಹೆಂಗರ ಮಾಡ್ರಿ ನಿಮ್ಮ ಹತ್ರ ಐಡಿಯಾ ಚಲೋ ಚಲೋ ಐಡಿಯಾ ಇರ್ತಾವ ಆ ಬುಟ್ಟಿ ಕ್ಲೀನ್ ಮಾಡಿ ಕೊಡ್ರಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ರೀ ನಾ ಈ ಸಂಡೇ ನಿಂಗೆ ಅದು ಬುಟ್ಟಿ ಏನರ ಹಾಕಿ ನಾ ಏನ್ರೀ ಒಟ್ಟು ಹಾಕಿ ಅದನ್ನ ಸ್ವಚ್ಛ ಮಾಡಿ ಕೊಡ್ತೀನಿ ಅಂತಂದಾರ ರೀ ಈಗ ಏನದ ನಾ ಮುದ್ದಿ ಪಲ್ಯ ರೀ ನಾನು ಎರಡು ಮೂರು ಸರಿ ಅದು ಎಣ್ಣೆ ಹಾಕಿದಂಗೆ ನಿಮ್ ಅನಿಸ್ತದ್ರಿ ಅಷ್ಟು ಫುಲ್ ಫುಲ್ ತಗೊಂಡ್ರಿ ರೀ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ ರೀ ಒಂದು ದೀಡ್ ಸ್ಪೂನ್ ಅಷ್ಟು ಹಾಕಿರ್ತೀನಿ ಭಾಳ ಯೂಸ್ ಮಾಡಂಗಿಲ್ಲ ರೀ ಎಣ್ಣೆ ಅದನ್ನ ಈಗ ಮುದ್ದೆ ಪಲ್ಯ ಮಾಡ್ಲಿಕ್ಕೆ ಆ ಎಣ್ಣೆ ಎಣ್ಣೆ ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಗೊತ್ತದ ರೀ ಎಲ್ಲನೇ ಹಾಕಿ ಒಗ್ಗರಣೆ ಮಾಡಿ ಚಂದಾಗಿ ಇದೆಲ್ಲ ಪಲ್ಯ ತಾಳಿಸ್ಕೊಂಡು ಮೆಂತೆ ಪಲ್ಯನೂ ಅದ ರೀ ಇದ್ರೊಳಗೆ ಒಂದು ಸೂಡು ಮೆಂತ್ಯ ಪಲ್ಯ ಕೂಡ ಅದ ರೀ ಆ ಮೆಂತೆ ಪಲ್ಯನೂ ಹಾಕಿರ್ತೀನಿ ಮೆಂತ್ಯ ಪಲ್ಯ ಇದ್ರೊಳಗೆ ಇನ್ನಿಂದ ಗೊತ್ತೇನ್ರೀ ಹೇಳಿ ಫಸ್ಟ್ ಗೆ ಪಾಲಕ ಎರಡ್ ಸೂಡ್ರಿ ಒಂದು ಹುಣ್ಚಿಕ್ ಅಂತ ಬರ್ತದ್ರಿ ಅದು ಹುಳಿಯಾಗೇ ಇರ್ತದ್ರಿ ಅದು ರೇರ್ ಪಲ್ಯ ರೀ ಎಲ್ಲಾ ಕಡೆ ಆಲ್ಮೋಸ್ಟ್ ಬರಂಗಿಲ್ರಿ ಬಿಡಂಗಿಲ್ರಿ ಹಂಗ ಅಂದ್ರೆ ಪಲ್ಯ ಮಾಡ್ಲಿಕ್ಕೆ ಹತ್ತಿ ಅಂದ್ರಿ ಅದಕ್ಕೆ ಸಪ್ರೇಟ್ ಆಗಿ ನಾವು ಹುಣಸಿ ಹಣ್ಣು ಏನು ಹಾಕೋದು ಹತ್ತಂಗಿಲ್ರಿ ಅದು ಹುಳಿಯಾಗೆ ಇರ್ತದೆ ಡಿಫ್ರೆಂಟ್ ಹುಳಿ ಇರ್ತದ ಟೇಸ್ಟ್ ಮಧುರ ಹುಳಿ ಅಂತೀವಿಲ್ರಿ ಹಾಂಗಿರ್ತದ ಅದು ಇದ್ರೊಳಗ ಪಾಲಕ ಮೆಂತೆ ಅದರ ಜೊತೆಗೆ ಮತ್ತ ಹುಣ್ ಇವು ಮೂರು ಸೂಪರ್ ಕಾಂಬಿನೇಷನ್ ರೀ ಮತ್ತೆ ಇನ್ನೂ ಒಂದು ರಾಜಗಿರಿ ಪಲ್ಯನೂ ಹಾಕ್ಬೋದ್ರಿ ಬಹಳ ಟೇಸ್ಟ್ ಆಗ್ತದ್ರಿ ಅಷ್ಟು ಕೂಡಿಸಿ ಮುದ್ದಿ ಪಲ್ಯ ಮುದ್ದಿ ಪಲ್ಯ ಅಂದ್ರೆ ಎಲ್ಲಾನೇ ಎಷ್ಟೊಂದು ಪಲ್ಯ ಬರ್ತಾವ್ರಿ ಅದು ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಪಲ್ಯ ರೀ ಅದಕ್ಕೆ ಇಷ್ಟು ಎಲ್ಲ ಒಂದೊಂದೇ ಸೂಟ್ ತೊಗೊಂಬರತ್ ಬರ್ರಿ ಆಲ್ಮೋಸ್ಟ್ ತಂದು ಈ ಟೈಪ್ ಮುದ್ದಿ ಪಲ್ಯ ಮಾಡಿದ್ರ ಅನ್ನಕ್ಕೂ ಬರ್ತದ ಚಪಾತಿಗೂ ಬರ್ತದ ಮತ್ತ ಭಕ್ರಿಗೂ ಬರ್ತದ್ರಿ ಎಲ್ಲದಕ್ಕೂನೆ ಬರ್ತದ್ರಿ ಇದು ಅದಕ್ಕೆ ಹುಳಿ ಸಪ್ರೇಟ್ ಮಾಡಬೇಕು ಅನ್ನಕ್ಕೆ ಸಾರು ಬೇರೆ ಮಾಡಬೇಕು ಅಂತಿಲ್ಲ ಇದು ಅನ್ನಕ್ಕೂ ಇದೇ ನಡೀತದ್ರಿ ಪಲ್ಯ ಇದು ಬಕ್ರಿ ಚಪಾತಿಗೂ ನಡೀತದ್ರಿ ರೀ ಪಲ್ಯನೂ ಆಗ್ತದ ಹುಳಿನೂ ಆಗ್ತದ ಇದನ್ನ ಚಂದಾಗಿ ತಾಳಸ್ಕೊಬೇಕ್ರಿ ಮತ್ತು ಈ ಮುದ್ದೆ ಪಲ್ಯ ಒಳಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕ್ಬೋದು ಜೋಳದ ಹಿಟ್ಟು ಹಾಕ್ಬೋದು ನಾ ಹೆಂಗೂ ಬಕ್ರಿ ಮಾಡ್ಲಿಕ್ಕೆ ಜೋಳದ ಹಿಟ್ಟು ಹಾಕೊಂಡಿರ್ತೀನಿ ಅಲ್ರೀ ಅದ್ರೊಳಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ತೆಗೆದಿಟ್ಕೊಂಡಿರ್ತೀನಿ ರೀ ಅದೇ ಜೋಳದ ಹಿಟ್ಟು ಈ ಮುದ್ದೆ ಪಲ್ಯ ಮಾಡುವ ಹತ್ನಾಗ ಹಾಕ್ಕೊಂಡು ಬಿಡ್ತೀನಿ ರೀ ಮತ್ತು ವಿಡಿಯೋ ಫುಲ್ ನೋಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿಯರ್ಸ್ ನೋಡ್ತಿರಿ ಆದರೂ ಕೂಡ ಇದ್ರೊಳಗೆ ಹೇಳಿರ್ತೀನಿ ನೀವು ಪುಟಾಣಿ ಪುಡಿ ಹಾಕಿದ್ರೋ ಕಡಲೆ ಹಿಟ್ಟು ಹಾಕಿದ್ರು ಜೋಳದ ಹಿಟ್ಟು ಹಾಕಿದ್ರು ಅಂತ ಕೇಳ್ತಿರಿ ನನಗೆ ಎರಡು ಕನ್ಫ್ಯೂಷನ್ ರೀ ನಿಮ್ಗತಿನಿ ಏನಂದ್ರೆ ಇವರು ವಿಡಿಯೋ ಫುಲ್ ನೋಡಂಗಿಲ್ಲೋ ಒಂದು ಎರಡನೇದು ನೋಡಿದ್ರೂ ಕೂಡ ನನ್ನ ಭಾಷೆ ಅರ್ಥ ಆಗಂಗಿಲ್ಲ ಏನೋ ಇವ್ ಎರಡು ಕ್ವಶನ್ ನನ್ನ ಹತ್ರವರಿ ಅದಕ್ಕೆ ನಿನ್ನೆ ಈ ವಿಡಿಯೋದಾಗ ನಾ ಇಲ್ಲ ಆಲ್ಮೋಸ್ಟ್ ಡಿಟೇಲ್ ಆಗಿ ಹೇಳಿನ್ರಿ ನಾಲ್ಕು ವಾರ ಮಾಡಬೇಕು ನಾಲ್ಕು ವಾರದೊಳಗೆ ಒಂದ್ ಏನಾದ್ರ ಮಿಸ್ ಆತಂದ್ರ ಅದನ್ನ ಮಂಗಳವಾರ ಗುರುವಾರ ಮಾಡಿ ಪೂಜಾ ಮಾಡಬೇಕು ಅಂತ ಹಿಂಗ ಹೇಳೇನ್ರಿ ಆಷಾಢ ಲಕ್ಷ್ಮಿ ಪೂಜಾದಾಗ ಆದ್ರೂ ಕೂಡ ಕ್ವಶ್ಚನ್ಸ್ ಹೆಂಗ ಬಂದಾಗೋತೀನಿ ಒಂದೇ ವಾರ ಮಾಡಿ ಬಿಟ್ರ ನಡೀತದ ಒಂದೇ ವಾರ ಮಾಡಿದ್ರೆ ನಡೀತದ ಅಂದ್ರ ನಾದ್ರೂ ಡಿಟೇಲ್ ಆಗಿ ಹೇಳಿರ್ತೀನಿ ನೀವು ಫುಲ್ ವಿಡಿಯೋ ನೋಡಂಗಿಲ್ಲೋ ಅಥವಾ ನನ್ನ ಭಾಷೆ ಅರ್ಥ ಆಗಂಗಿಲ್ಲೋ ಅಂತ ಹಿಂಗಾಗಿ ಅದೂ ಒಂದು ಕ್ವಶನ್ ಅದ ರೀ ಪ್ಲೀಸ್ ಯಾರು ಕೇಳಿರಿ ಒಂಚೂರು ನನಗೆ ಇದನ್ನ ಆನ್ಸರ್ ಮಾಡ್ರಿ ಅಂತ ಹೇಳ್ತಾ ಇನ್ನ ಇದು ಮುದ್ದಿಪಲ್ಯ ಒಂದ್ ಎರಡು ಕುದಿ ಕುದಿತ್ ಬಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇಲ್ಲಾಂದ್ರ ಮುದ್ದಿ ಪಲ್ಯ ಕಡೆ ಸೈಡ್ ಇಡುದದ ಈ ಕಡೆ ಹಂಚ್ ಇಡುದದ ಸ್ಟಾರ್ಟ್ ಈಗ ಹಿಟ್ ನಾದಿ ಇಟ್ಕೊಂಡೇರಿ ಬಕ್ರಿಗೆ ಇನ್ನೇನದ ಇದು ಮುದ್ದಿ ಪಲ್ಯಕ್ಕೆಲ್ಲ ನಾವು ಏನು ಪಲ್ಯ ಹಾಕ್ಕೊಂಡಿದ್ದೆ ಚಂದಾಗಿ ಈಗ ತಾಳಿ ಇರ್ತದೆ ಇದ್ರೊಳಗ ಏನಾದ್ರೆ ಹಿಟ್ಟು ಎಲ್ಲ ಆ್ಯಡ್ ಮಾಡಿ ಒಮ್ಮೆ ಕುದಿಲಿಕ್ಕೆ ಇಟ್ಟು ಬಿಡುದ್ರಿ ಎರಡು ಕುದಿ ಕುದಿ ತಂದ್ರೆ ಮುಗಿತ್ರಿ ಮತ್ತು ನೀವು ಇದಕ್ಕೆ ಶೇಂಗಾ ಶೇಂಗಾಪುಡಿನೂ ಹಾಕ್ಬೋದ್ರಿ ಇನ್ನು ಟೇಸ್ಟ್ ಆಗ್ತದೆ ಪುಡಿ ಅಂತೂ ಎಲ್ಲದಕ್ಕೂ ಟೇಸ್ಟ್ ಆಗ್ತದ್ರಿ ನೋಡ್ರಿ ಈಗ ಎಲ್ಲ ಇದ್ರೊಳಗೆ ಜೋಳದ ಹಿಟ್ಟು ಹಾಕ್ಲಿನ್ರಿ ನಾವು ಬಕ್ರಿ ಮಾಡ್ಲಿಕ್ಕೆ ಏನು ಜೋಳದ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನ ಹಾಕ್ ಹಾಕ್ಲಿಕ್ಕೆ ತಿನ್ರಿ ನೀವು ಜೋಳದ ಹಿಟ್ಟು ಭಾಳ ಮಂದಿ ಯೂಸ್ ಮಾಡಂಗಿಲ್ಲ ಆಕಡೆ ಸೈಡ್ ಸೈಡೆಲ್ಲ ಅಂಥವ್ರು ಕಡಲೆ ಹಿಟ್ಟನ್ನ ಹಾಕ್ಬೋದ್ರಿ ಕಡ್ಲೆ ಹಿಟ್ಟು ಅದರ ಜೊತೆಗೆ ಒಂದಿಷ್ಟು ಶೇಂಗಾ ಪುಡಿ ಹಾಕಿ ಮಾಡಿದ್ರೆ ಮಸ್ತ್ ಆಗ್ತದ್ರಿ ಮತ್ತು ತೊಗರಿ ಬೇಳೆ ನೋಡ್ರಿ ಬಹಳ ಹಣ್ಣಾಗಿ ಕುದಿಬೇಕು ರೀ ಈ ಮುದ್ದಿ ಪಲ್ಯ ಮಾಡಬೇಕಾದ್ರೆ ತೊಗರಿ ಬೇಳೆ ಎಷ್ಟು ಹಣ್ಣಾಗಿ ಕುದಿರ್ತಾವ ಅಷ್ಟು ಟೇಸ್ಟಿಯಾದ ಆದ ಮುದ್ದಿ ಪಲ್ಯ ರೆಡಿ ಆಗ್ತದ್ರಿ ಆಯ್ತ್ರಿ ಇನ್ನು ಇಷ್ಟ ಏಕ್ ಮಾಡ್ಕೊಂಡ್ವಿ ಅಂತಂದ್ರ ಆ ಕಡೆ ಸೈಡ್ ಅದು ಮುದಿಪಲ್ಯಾ ಕುದೀತಿರ್ತದ್ರಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಬಿಟ್ಬಿಡ್ತೀನಿ ಎಲ್ಲ ಏಕ್ ಈ ಕಡೆ ಇನ್ ಬಕ್ರೀಗ್ ಹಂಚಿಟ್ಟು ಬಕ್ರಿ ಚಾಲು ಮುಗ್ದ ಹೋಯ್ತ್ರಿ ಅಡಿಗೆ ಬಕ್ರಿ ಅಂತೂ ಹತ್ತು ಬೇಡ ಹನ್ನೆರಡು ನಿಮಿಷನ್ಯಾಗ ಬಕ್ರಿ ಮುಗಿಸ್ಬಿಡ್ತೀನಿ ನಾನು ಈಗ ಎರಡೂ ಪಲ್ಯ ರೆಡಿ ಮಾಡಿ ಇಟ್ಟಿರಿ ಇನ್ನ ಬಿಸಿ ಬಕ್ರಿ ಮಾಡ್ಕೋತ ನಮ್ಮ ಹುಡುಗರಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎರಡೆರಡು ಎರಡ್ ಬಕ್ರಿ ಹಾಕ್ ರೀ ಅವ್ರು ಎರಡೆರಡು ಎರಡ್ ಬಕ್ರಿ ತಿಂದು ಕಾಲೇಜ್ ಕಿನ್ನದ ಒಂದ್ ಎರಡ್ ಎರಡು ಅಥವಾ ದೀಡ್ ದೀಡ್ ಬಕ್ರಿ ಬಿಡ್ತಾರೆ ರೀ ಮುಗೀತ್ರಿ ನಮ್ದು ಇಡೀ ಅಡಗಿನೇ ಮುಗೀತ್ರಿ ಹೋಲ್ ಐತ್ ಸಾಯಂಕಾಲ ಅಂತು ಮತ್ತು ಟಿಫಿನ್ ಇರ್ತದೆ ನಮ್ಮಲ್ಲಿ ಟಿಫಿನ್ ಆಗ್ಬಿಡ್ತದ್ರಿ ಮತ್ತು ಮುಂಜಾನೆ ಅಂತೂ ಟಿಫನ್ ಮಾಡ್ಲಿಕ್ಕೆ ಹೋಗಂಗಿಲ್ಲರಿ ಇಷ್ಟ ಅದ ರೀ ನಮ್ಮ ರುಟೀನ್ ಮತ್ ಮುಂಜಾನೆ ಬಿಸಿ ಬಕ್ರಿ ತಿಂದು ಎಲ್ಲಾರು ಹೋದ್ರ ಅಂದ್ರ ನಮಗೂ ನಿಶ್ಚಿಂತರಿ ಅಂದ್ರ ತಿಂದು ಹೋದ್ರ ಮುಗಿತ್ರಿ ಅಂದ್ರ ಮಾಡಿ ಹಾಕಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರ್ತದ ಮತ್ ಏನಾದರೂ ಹೆಲ್ದಿ ಒಟ್ಟೊಂದು ಒಂದ್ ಗಡದ್ದ್ರಿ ಅಂದ್ರೆ ಊಟ ಆಯ್ತು ಅಂದ್ರ ಸಾಯಂಕಾಲದವರೆಗೂ ತಿಂದ್ರು ಬರ್ತದ ಅವ್ರು ಬಿಟ್ರು ಬರ್ತದ್ರಿ ಒಮ್ಮೆ ಡಬ್ಬಿ ಈಗ ನಮ್ಮ ಮನಿಯವ್ರು ನೋಡ್ರಿ ಎರಡು ದಿವಸ ಅದ್ ಡಬ್ಬಿ ಹಂಗ ತರ್ಲಿಗತ್ತಾರ ಬಹಳ ಕೆಲಸ ಅದ ಕಾಲೇಜ್ನಾಗ ನಂಗೆ ತಿನ್ಲಿಕ್ ಆಗಿಲ್ಲ ಅದಕ್ಕೆ ಇವತ್ತು ಇವತ್ ಆ ಸಣ್ಣ ಹುಡುಗರ್ಗತ್ತೇಳಿ ಡಬ್ಬಿ ಖಾಲಿ ಮಾಡ್ಕೊಂಬರ್ರಿ ಅಂತ ನೋಡ್ರಿ ನಿಮ್ಗೆ ಆಕ್ಷನ್ ತಗೋತೀನಿ ಅಂತ ಹೇಳಿ ಯಾಕಂದ್ರೆ ಡಬ್ಬಿ ಕಟ್ಟಿ ಕಳ್ಸಿರ್ತೀವ್ರಿ ಮತ್ ಮುಂಜಾನೆ ಊಟಾನೇ ಒಂದ್ ಎರಡು ಬಕ್ರಿ ತಿಂದು ಹೋಗಿರ್ತಾರ ಅಂತ ಹೇಳಿ ಖುಷಿ ಅದರಿ ಆದ್ರೆ ಡಬ್ಬಿ ವಾಪಸ್ ತರೋದ್ರಿಂದ ಅಷ್ಟು ಕೆಲ್ಸಾನೇ ಅದ ಅಂತ ಹೇಳ್ತಾರ್ರಿ ಕೆಲಸ ಭಾಳ ಇರ್ತದೆ ಡಬ್ಬಿ ತಿನ್ಲಿಕ್ಕೆ ಸತ ಟೈಮ್ ಇಲ್ಲ ಅಂತ ಹೇಳಿ ಅದ್ರ ಸಲುವಾಗಿ ಮುಂಜಾನೆ ಏನದ ಎರಡು ಬಕ್ರಿ ತಿನ್ಸಿ ಅಂದ್ರೆ ನಮಗೂ ನಿಶ್ಚಿಂತ ಇಲ್ರಿ ಆದ್ರೆ ಒಬ್ಬೊಬ್ಬರಿಗೆ ಏನಾಗ್ತದ್ರಿ ರುಡಿ ಟಿಫಿನೇ ಬೇಕಾಗ್ತದ್ರಿ ಸ್ವಲ್ಪ ರೀ ಆದ್ರೆ ಆದ್ರ ನಮನಿಯೊಳಗ್ ಇಲ್ರಿ ನಮ್ಮ ಹುಡುಗರು ಒಂದ್ ಎರಡು ಮೂರು ವರ್ಷದವ್ರು ಇದ್ದಾಗಿಂದಾನೇ ನಾವ್ ಇದೇ ರೀ ಏಳು ಗಂಟೆ ಅಂದ್ರ ನಮ್ಮ ಮನೆಯಾಗ ಅಡಿಗೆ ರೀ ಹಿಂಗಾಯಿ ಚಪಾತಿ ಭಕ್ರಿ ತಿಂದೇ ರೀ ನಮ್ಮಲ್ಲಿ ನೋಡ್ರಿ ನಾ ಇದ್ರ ಜೊತೆಗ್ರಿ ಇವತ್ತು ಇನ್ನೊಂದ್ ಸ್ಪೆಷಲ್ ಮಾಡೀನ್ರಿ ಹಕ್ಕರಿಕಿ ಅಂತ ಹೇಳಿದೆ ಗೊತ್ತದ ರೀ ಆ ಹಕ್ಕರಿಕಿ ಸಣ್ಣಾಗಿ ಹೆಚ್ಕೊಂಡಿರಿ ಅದ್ರ ಬದಲಾಗಿ ನೀವು ಪಾಲಕದ್ದು ಹಿಂಗ್ ಮಾಡಬಹುದ್ರಿ ಸ್ವಚ್ಛವಾಗಿ ತೊಳಕೊಂಡ್ರಿ ಪಲ್ಯ ಸಣ್ಣಾಗಿ ಹೆಚ್ಚುದ್ರಿ ಒಳಗೆ ಏನದ ಸ್ವಲ್ಪ ಉಪ್ರಿ ಮತ್ತೆ ಶೇಂಗಾ ಪುಡಿ ಒಂದ್ ಅರ್ಧ ಲಿಂಬೆ ಹಣ್ಣು ಹಿಂಡುದ್ರಿ ಬಹಳ ಟೇಸ್ಟ್ ಆಗ್ತದ್ರಿ ಅದ್ನು ನೋಡ್ರಿ ಮುದಿ ಪಲ್ಯ ಹೆಂಗದ ಮತ್ತೆ ಕಡ್ಚಿಕಾಯಿ ಪಲ್ಯ ಒಂದಿಷ್ಟು ಕೆಂಪು ಮೆಣಸಿನ್ಕಾಯಿ ತರ್ಕೊಂಡಿದಿರಿ ಅಂದ್ರೆ ಅದು ಮುದಿ ಪಲ್ಯಕ್ಕೂ ಆಗ್ತದ ಮತ್ತ ಈ ಹಕ್ರಿಕೆ ಆಗ್ತದ ಅಂತ ಹೇಳ್ರಿ ಅದನ್ನ ಸಣ್ಣಗೇನು ಹೆಚ್ಚಿಟ್ಕೊಂಡಿದ್ ಒಂದ್ ಸ್ವಲ್ಪ ಪುಡಿ ಉಪ್ಪು ಅರ್ಧ ಲಿಂಬೆ ಹಣ್ಣು ಇದ್ರೊಳಗೆ ಏನದ ಎಣ್ಣೆ ಅದು ಏನು ಆ್ಯಡ್ ಮಾಡಂಗಿಲ್ರಿ ಬಹಳ ಟೇಸ್ಟ್ ಆಗ್ತದ್ರಿ ಇದು ನೀವು ಇದನ್ನ ಹಕ್ರಿಕೆ ಪಲ್ಯ ಸಿಗ್ಲಿಲ್ಲ ಅಂದ್ರ ಆ ಜಾಗದೊಳಗ ಪಾಲಕ ಮೆಂತೆ ಅವನು ಕೂಡ ಹಿಂಗ್ ಮಾಡಬಹುದ್ರಿ ಬಹಳ ರುಚಿ ಆಗ್ತದ ಹೆಲ್ದಿ ಕೂಡ ಮತ್ ಹಸಿಯಾಗಿ ತಿನ್ಬೇಕ್ರಿ ದಿನನಿತ್ಯ ಒಂದ್ ಎರಡು ಸೌತೆಕಾಯಿ ಅಥವಾ ಗಜ್ರಿ ಒಂದ್ ಮೆಂತೆ ಏನಾದ್ರೂ ಹಸಿ ಹೋಗ್ಬೇಕ್ರಿ ಹೊಟ್ಟಿ ಒಳಗೆ ಅದು ಆರೋಗ್ಯಕ್ಕೂ ಬಹಳ ಚಲೋ ಹೆಲ್ದಿ ಆಗಿ ಇರ್ತೀವ್ರಿ ಮತ್ ಮಕ್ಕಳಿಗೆ ಆದಷ್ಟು ಹಿಂಗ ಹಸಿಯಾಗಿ ತಿನ್ನೋದನ್ನ ರೂಢಿ ಮಾಡಿಸ್ರಿ ಸಣ್ಣಂದ ಇರ್ತಿ ಅದನ್ನ ರೂಢಿ ಹಾಕಿಸ್ರಿ ಯಾಕಂದ್ರ ಮಕ್ಕಳು ಅವನ್ ಯಾವ್ ತಿನ್ನಂಗಿಲ್ಲ ಬರೀ ಚಾಕ್ಲೇಟು ಪಿಜ್ಜಾ ಅದು ಇದು ಅನ್ಕೋತ ಅದಕ್ಕ ಇವತ್ತಿನ ಅಡಿಗೆ ನಮ್ಮನಿ ಅಡಿಗೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು